ಮಂಜುನಾಥ್ ಅವರು ದಂಪತಿಗಳ ಸಮೇತ ಬಂದು ನಿಮ್ಮ ಮಗ ಹರೀಶ್ ಗೌಡರು ನಾವು ಬಂದು ಸಹಾಯ ಮಾಡಿದ್ದಾರೆ. ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸಿ ಹೋಗ್ಬೇಕು ಅಂತ ನಾವು ಬಂದಿದ್ದೀವಿ. ಅವರಿಲ್ಲ, ಅದಕ್ಕೋಸ್ಕರ ನಿಮಗೆ ಅಭಿನಂದನೆ ಸಲ್ಲಿಸಿ ನಿಮ್ಮ ಆಶೀರ್ವಾದ ಪಡ್ಕೊಂಡು ಹೋಗ್ತೀವಿ ಅಂತೇಳಿ ನಮಗೊಂದು ಶಾಲು ಗಾರ್ಲೆಂಡ್ ಹಾಕಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡು ಹೋಗಿದ್ದಾರೆ. ಬರೀ ಯಾವುದೇ ಚರ್ಚೆ ಇಲ್ಲ, ನಿಮ್ಮ ಆಶೀರ್ವಾದ ಇರಲಿ ಸರ್. ನೀವು ಹಿಂದೆನೇ ಹೇಳಿದ್ರಲ್ಲ, ಅದು ನನಗೆ ಭಾರಿ ಸಂತೋಷ ಆಗಿದೆ. ಅದಕ್ಕೋಸ್ಕರನೇ ನೀವು ಯಾವತ್ತೂ ನನ್ನ ಬಗ್ಗೆ ನೀವೇ ಉಸ್ತುವಾರಿ ಸಚಿವರಾಗಿದ್ದಾಗಲೇ ಬಾರಪ್ಪ ನೀನೇ ಪಾರಿವಾಳ ಹಾಸು ನೀನೇ ಎಮ್ ಎಲ್ ಎ ಆಗುವೆ ಅಂದವ್ರು ಯಾರು ಹಂಗನ್ನಲ್ಲ, ನೀವು ಹಂಗೆ ಅಂದಿದ್ರಿ. ಅವತ್ತಿಂದ ನಿರಂತರವಾಗಿ ನಾನು ಎಮ್ ಎಲ್ ಎ ಆದೆ ಅಂಥೇಳಿ, ಅದು ಮಂಜುನಾಥ್ ಅವ್ರ ಕಾಕತಾಳಯ್ಯ ಅನ್ನೋಂಗೆ ಅವ್ರ ಹಿಂದೆ ಕಾಂಗ್ರೆಸ್ಸಿಂದ ಟಿಕೆಟು ಸಿಗೋಕ್ಕೆ ಚಾನ್ಸ್ ಇರಲಿಲ್ಲ. ನಾನು ದಳ ಬಿಟ್ಟು ಬಿ ಜೆ ಪಿಗೆ ಹೋಗಿದ್ದೆ. ಆಗ ನಾನು ಗೆಲ್ಲಿಸಿದ್ದವರು ಯಾರು ನಾನು ಹೇಳಿದೆ ಕೇಳಿದೆ ಮುನ್ಸಿಪಲ್ ಪ್ರೆಸಿಡೆಂಟ್ ಮಾಡ್ಕೊಂಬಿಟ್ಟಿದ್ರು. ಆಗ ನನ್ನ ಅಭಿಮಾನಿಗಳು ಬಂದುಬಿಟ್ಟು ನಿಮ್ಮನ್ನು ಹೇಳಿದೆ ಕೇಳಿದೆ ಮಾಡ್ತಾವ್ರು ಅವ್ರ ಜೊತೆ ಇರಲ್ಲ ಅಂತ ಬಂದರು. ಆವಾಗ 5 ಜನ ಇವ್ರ ಜೊತೆಲಿ ಹೋಗಿದ್ರು. ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಆದ ಮಂಜು ಫಸ್ಟ್ ಟೈಮ್. ಆವಾಗ ಆಟೋಮೆಟಿಕಲಿ ಅವನಿಗೆ ಟಿಕೆಟ್ ಕೊಟ್ಬಿಟ್ರು. ಮುನ್ಸಿಪಾಲ್ಟಿ ಹಿಡ್ದ ಮಂಜುನಾಥ್ ಅಂದ್ಬಿಟ್ಟು ಕಾಂಗ್ರೆಸ್ ಟಿಕೆಟ್ ಕೊಟ್ಬಿಟ್ರು. ಅವನು ಗೆದ್ದ. ನಾನು ಬಿ ಜೆ ಪಿಗೆ ಹೋದೆ ಸಡನ್ ಆಗಿ. ಯಡಿಯೂರಪ್ಪನವರು 14ನೇ ತಾರೀಕೆ ಸೇರಬೇಕು, ಈ JDS ಕೋಟೆ ಬಾಗಿಲು ಯಾರೂ ಬರಲ್ಲ, ನೀವೊಬ್ಬರು ಒಂದು ಬಾಗಿಲು ಓಪನ್ ಮಾಡಿ ಬಂದರೆ ಸಾಕು, ನಾನು CM ಆಯ್ತೀವಿ ಅಂದರು. ನಾನು ಅದೇ ತೀರ್ಮಾನ ತಗೊಂಡು ದಿಢೀರಂತ ಹೊಟ್ಟೋದೆ. ಸಭೆ ಸಮಾರಂಭಗಳು ಮಾಡಲಿಲ್ಲ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಘೋಷಣೆ ಮಾಡ್ಕೊಂಡು ಹೊಟ್ಟೋದೆ. ಜನ ನಾನು ಸೋಲ್ಸಿದ್ರು, ಮಂಜು ಗೆಲ್ಲಿಸಿದ್ರು. ಇನ್ನೊಂದು ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅಂತ ಒಬ್ಬ ಕಾಂಗ್ರೆಸ್ ಇದ್ದವಂತ ನಾನೇ ಟಿಕೆಟ್ ಕೊಡ್ತೆ, ಅವನು ಸೋತ. ಹೋದ ಸರಿ ನಾವು ವಿಶ್ವನಾಥ್ ಅವ್ರಿಗೆ ದೇವೇಗೌಡರು ಕುಮಾರಸ್ವಾಮಿ ಅವರು ಇಲ್ಲಿ ಹುಣಸೂರು ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಮಾಡಿದಾಗ ನಾವೆಲ್ಲ ಸಾಥ್ ಕೊಟ್ವಿ. ನಮಗೆ ಒಂದೊಂದು ಸೀಟು ಮುಖ್ಯ ಆಗಿತ್ತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಒಗ್ಗಟ್ಟಾಗಿ ಮಾಡಿದ್ವಿ, ವಿಶ್ವನಾಥ್ ಅವ್ರು ಗೆದ್ದರು. ಈ ಸರಿ ಅವ್ರು ಬಿ ಜೆ ಪಿಗೆ ಹೋದರು. ನಾನು ದಡದಲ್ಲಿ ತಟಸ್ತಾ ಇದ್ದೆ, ಕಾಂಗ್ರೆಸ್ಸಲ್ಲಿ ನಿಂತರು, ಗೆದ್ದರು ಅಷ್ಟೇ.